ಒಂದಲ್ಲ ಎರಡಲ್ಲ ಕಳೆದ 17 ದಿನಗಳಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ತನ್ನ ಎದೆ ನೋವಿಗೆ ಆಸ್ಪತ್ರೆಗೆ ಹೋದ ಇವರಿಗೆ ಆನಂತರ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದರು. ಲೈವ್ ವಿಡಿಯೋ ಮಾಡಿ ನನಗೇನೂ ಆಗುವುದಿಲ್ಲ, ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದ್ದರು. ಆದರೆ ಆಮೇಲೆ ಅದೇನಾಯ್ತೋ ಏನೋ, ಕಳೆದ 7 ದಿನಗಳಿಂದ ಇವರು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಬದುಕುವುದೇ ಡೌಟ್ ಅಂತ ಹೇಳಲಾಗುತ್ತಿದೆ. ಇದೆಲ್ಲದರ ನಡುವೆ ಇದೀಗ ಎಸ್ಪಿಬಿ ಅವರ ಆರೋಗ್ಯದ ಬಗ್ಗೆ ಗುಡ್ ನ್ಯೂಸ್ ಒಂದು ಬಂದಿದ್ದು, ಗಣೇಶನ ಹಬ್ಬವಾದ ನಿನ್ನೆಯೇ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಗೊತ್ತಾದ್ರೆ ನಿಮಗೂ ಕೂಡ ಖುಷಿ ಆಗತ್ತೆ. ಹಾಗಾದ್ರೆ ಏನಿದು ನೋಡೋಣ ಬನ್ನಿ. ನೋಡುವ ಮುನ್ನ ಎಸ್ಪಿಬಿ ಅವರು ಮತ್ತೆ ಗುಣಮುಖರಾಗಿ ಮತ್ತೆ ಮೊದಲಿನಂತೆ ಆಡುವಂತಾಗಬೇಕು ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹೌದು, ಎಸ್ಪಿಬಿ ಅವರ ಆರೋಗ್ಯಕ್ಕಾಗಿ ಇದೀಗ ಅಂತಾರಾಷ್ಟ್ರೀಯ ವೈದ್ಯರನ್ನು ಕರೆಸಲಾಗಿದ್ದು ಅಂತಾರಾಷ್ಟ್ರೀಯ ವೈದ್ಯರ ತಂಡ ಎಸ್ಪಿಬಿ ಅವರ ಆರೋಗ್ಯದ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದೆ. ಎಸ್ಪಿಬಿ ಅವರು ಆಡುಗಾರರಾಗಿರುವುದರಿಂದ ಅವರ ಶ್ವಾಸಕೋಶಗಳು ತೀವ್ರ ಹಾನಿಗೊಳಗಾಗಿರುವ ಕಾರಣದಿಂದಾಗಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿಲ್ಲ. ವೈದ್ಯರು ಎಕ್ಸ್ಮೋ ಮೆಷಿನ್ ಅಳವಡಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಇವರು ಚಿಕಿತ್ಸೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಕೂಡ ಕೊಡುತ್ತಿರಲಿಲ್ಲ. ಬರೀ ಎಕ್ಸ್ಟರ್ನಲ್ ಸಪೋರ್ಟ್ನಿಂದ ಮಾತ್ರ ಬದುಕಿದ್ದರು. ಆದರೆ ನಿನ್ನೆ ಗಣೇಶನ ಹಬ್ಬದ ದಿನ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹೌದು, ಎಸ್ಪಿಬಿ ಅವರ ಮಗ ಚರಣ್ ಹೇಳಿದ ಪ್ರಕಾರ ಕಳೆದ 3-4 ದಿನಗಳಿಗೆ ಹೋಲಿಸಿದರೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಎಸ್ಪಿಬಿ ಅವರ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡು ಬಂದಿದೆಯಂತೆ. ನಿನ್ನೆವರೆಗೂ ಗಂಭೀರವಾಗಿದ್ದ ನಮ್ಮ ತಂದೆಯ ಆರೋಗ್ಯ ಇಂದು ಸ್ಥಿರವಾಗಿದೆ. ಅವರು ತಮ್ಮ ಕೈಗಳನ್ನು ಎತ್ತಿ ವಿಜಯದ ಸಂಕೇತವನ್ನು ತೋರಿಸುತ್ತಿದ್ದಾರೆ, ವೈದ್ಯರನ್ನು ಗುರುತಿಸುತ್ತಿದ್ದಾರೆ, ಮೊದಲಿಗಿಂತಲೂ ಸುಲಭವಾಗಿ ಉಸಿರಾಡುತ್ತಿದ್ದಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಮಾತನಾಡುತ್ತಿಲ್ಲವಾದರೂ ಅತಿ ಶೀಘ್ರದಲ್ಲೇ ಮಾತನಾಡುತ್ತಾರೆಂಬ ವಿಶ್ವಾಸವಿದೆ ಅಂತ ಆಗ ಬಹಳ ದಿನಗಳ ನಂತರ ಸ್ವಲ್ಪ ನಕ್ಕು ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ವೈದ್ಯರು, ಅಸಂಖ್ಯಾತ ಅಭಿಮಾನಿಗಳು ಮತ್ತು ನಾವು ನಂಬಿರುವ ದೇವರುಗಳು ಕಾರಣ ಅಂತ ಮಗ ಹೇಳಿದ್ದಾರೆ. ಇದು ನಿಜಕ್ಕೂ ಇಡೀ ಭಾರತಕ್ಕೆ ಗುಡ್ ನ್ಯೂಸ್ ಆಗಿದ್ದು, ಕಾನಗಂಧರ್ವ ಮತ್ತೆ ಚೇತರಿಸಿಕೊಂಡು ಅವರ ಧ್ವನಿಯಿಂದ ನಾವು ಹಾಡು ಕೇಳುವಂತಾಗಬೇಕು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.